ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಮಿಡ್ಟರ್ಮ್ ಎಕ್ಸಾಮಲ್ಲಿ ಸೆಕ್ಷನ್ ಸಿಯಲ್ಲಿ ಕೇಳಬಹುದಾದಂತಹ ಅಂದರೆ ಸಾಧ್ಯತೆಗಳಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ನಾನು ಇವಾಗ ಹೇಳ್ತಾ ಇರುವಂತಹ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಇದಕ್ಕೆಲ್ಲರೂ ಕೂಡ ಪ್ರಿಪೇರ್ ಆಗಿ ಈ ಕ್ವಶನ್ಸನ್ನು ಬಿಟ್ಟು ನೆಕ್ಸ್ಟು ನಿಮಗೆ ಯಾವುದಾದ್ರೂ ಓದಬೇಕು ಅನಿಸಿದ್ರು ಕೂಡ ನೀವು ಓದ್ಕೊಳ್ಬಹುದು. ಬಟ್ ಈ ಕ್ವಶನ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ಒಂದು ವಿಡಿಯೋದಲ್ಲಿ ಕೊಡ್ತಾ ಇರುವಂಥ 15 ಕ್ವಶನ್ಸ್ ಏನಿದೆ, ಈ 15 ಕ್ವಶನಲ್ಲಿ ಯಾವ ಕ್ವಶನನ್ನು ಕೂಡ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. 15 ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟು. ದೆನ್ ಸೆಕ್ಷನ್ ಸಿ ರೂಲ್ಸಿಗೆ ಬಂದರೆ ಅವರು ಕೊಡುವಂಥದ್ದು ಟೋಟಲಾಗಿ ಎಷ್ಟು ಕ್ವಶನ್ಸು, 10 ಕ್ವಶನ್ಸನ್ನು ಕೊಡ್ತಾರೆ. ಅದರಲ್ಲಿ ನೀವು 7 ಕ್ವಶನ್ಗೆ ಆನ್ಸರ್ನ ಮಾಡಬೇಕು. ಸೊ 10 ಕ್ವಶನ್ಸ್ ಅಂತ ಹೇಳಿದ್ರೆ ನಾನು ನಿಮಗೆ ಕೊಡ್ತಾ ಇರೋದು 15 ಕ್ವಶನ್ಸು, ಅವ್ರು ಕೊಡುವಂಥದ್ದು 10 ಕ್ವಶನ್ಸು. ಹಾಗಾಗಿ ನೀವು ಹೇಗೆ ಕಂಪೇರ್ ಮಾಡಿದ್ರು ಕೂಡ ಇವಾಗ ಹೇಳ್ತಾ ಇರುವಂಥ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟು ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್. ಬಿಸ್ನೆಸ್ ರಿಸ್ಕಿನ ನೇಚರ್ನ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸೆಕ್ಷನ್ ಸಿಗೆ ನೀವು ಆನ್ಸರ್ನ ಮಾಡುವಾಗ ಬಿಸ್ನೆಸ್ ರಿಸ್ಕ್ ಅಂದರೆ ಏನು ಅಂತ ಒಂದು ಎರಡು ಲೈನಲ್ಲಿ ಆನ್ಸರ್ನ ಬರೆದುಬಿಟ್ಟು ಆ ನಂತರ ನೇಚರ್ನ ಪಾಯಿಂಟ್ ವೈಸ್ ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು, ಅವಾಗ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ನೋಡಿ, ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ, ಈ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫರ್ಮಿನ ಮೆರಿಟ್ಸು ಆ್ಯಂಡ್ ಡಿಮೆರಿಟ್ಸ್ನ ಸೆಕ್ಷನ್ ಸಿಯಲ್ಲಿ ಕೇಳ್ತಾರೆ. ಅದರ ಫೀಚರ್ಸನ್ನು ಎಲ್ಲಿ ಕೇಳ್ತಾರೆ, ಸೆಕ್ಷನ್ ಸಿಯಲ್ಲಿ ಕೇಳ್ತಾರೆ. ಸೊ ಸೆಕ್ಷನ್ ಡಿ ಸೆಕ್ಷನ್ ಸಿ ಎರಡಕ್ಕೂ ಕೂಡ ಪಾರ್ಟ್ನರ್ಶಿಪ್ ಫಾರ್ಮ್ ಏನಿದೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ನೋಡಿ, ಕೋಆಪರೇಟಿವ್ ಸೊಸೈಟಿ ಟೈಪ್ಸ್ ಏನಿದೆಯಲ್ಲ, 6 ಟೈಪ್ಸ್ ಏನಿದೆಯಲ್ಲ, ಅದು ಸೆಕ್ಷನ್ ಡಿಗೂ ಇಂಪಾರ್ಟೆಂಟು, ಸೆಕ್ಷನ್ ಸಿಗೂ ಇಂಪಾರ್ಟೆಂಟು. ಸೆಕ್ಷನ್ ಡಿಯಲ್ಲಿ ಈ ಕ್ವೆಶನ್ನ ಕೇಳಿದ್ರೆ ಸೆಕ್ಷನ್ ಸಿಯಲ್ಲಿ ಕೇಳಲ್ಲ, ಸೆಕ್ಷನ್ ಸಿಯಲ್ಲಿ ಕೇಳಿದ್ರೆ ಸೆಕ್ಷನ್ ಡಿಯಲ್ಲಿ ಕೇಳಲ್ಲ. ಸೊ ಇವಾಗ ಏನು ಮಾಡ್ತಾರೆ, ಸೆಕ್ಷನ್ ಡಿಯಲ್ಲಿ ಕೇಳಿದಾಗ ಡೈರೆಕ್ಟಾಗಿ ಎಲ್ಲ ಪಾಯಿಂಟ್ಸೂ ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ಸೆಕ್ಷನ್ ಸಿಯಲ್ಲಿ ಕೇಳಿದಾಗ ಅವರೇ ಡೈರೆಕ್ಟಾಗಿ ಹೇಳ್ತಾರೆ ಎನಿ 2 ಎನಿ 3 ಎನಿ 4 ಅವರೇ ಕೇಳ್ತಾರೆ, ಕೇಳಿದಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಜಾಯಿಂಟ್ ವೆಂಚರ್ಸ್. ಈ ಕಾನ್ಸೆಪ್ಟು ಅಷ್ಟೇ, ಜಾಯಿಂಟ್ ವೆಂಚರ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ವಾಟ್ ಯು ಮೀನ್ ಬೈ ಜಾಯಿಂಟ್ ವೆಂಚರ್ ಅಂತ ಹೇಳ್ಕೊಂಡು ಅವ್ರು ಕೇಳಿಲ್ಲ ಅಂದರೂ ನೀವೊಂದು ಸಿಂಪಲ್ ಮೀನಿಂಗ್ನ ಬರೆದುಬಿಟ್ಟು ನೆಕ್ಸ್ಟ್ ಬೆನಿಫಿಟ್ಸಲ್ಲಿ ಬರುವಂತಹ ಪಾಯಿಂಟ್ಸನ್ನು ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸು. ಬ್ಯಾಂಕ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಹೇಳ್ಕೊಂಡು ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಕ್ವಶನು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಈ ಬಿಸ್ನೆಸ್. ಈ ಬಿಸ್ನೆಸ್ಸಿನ ಬೆನಿಫಿಟ್ಸನ್ನ ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು. ಸೆಕ್ಷನ್ ಸಿಯಲ್ಲಿ ಈ ಬಿಸ್ನೆಸ್ ಅಂದರೆ ಏನು ಅಂತ ಬರೆದು ಅದರ ಬೆನಿಫಿಟ್ಸಲ್ಲಿ ಬರುವಂಥ ಪಾಯಿಂಟ್ಸನ್ನು ಏನು ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್. ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂತ ಅಂದರೆ ಸಿಂಪಲ್ಲಾಗಿ ಇಂಡಸ್ಟ್ರೀಸಲ್ಲಿ ಏನೇನು ಇಂಡಸ್ಟ್ರಿ ಬರುತ್ತೆ, ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಈ ರೀತಿಯಾಗಿ ಏನು ಮಾಡಬೇಕು ವಿತ್ ಎಕ್ಸಾಂಪಲ್ ಎಲ್ಲ ಇಂಡಸ್ಟ್ರೀಸ್ಗಳ ಮೀನಿಂಗ್ನ ಬರಿಬೇಕು. ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿಯೂ ಕೇಳ್ಬೋದು, ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಕೇಳ್ಬೋದು. ಆಯಿತಾ, ಅಲ್ಲೇ ಮಿಡಲಲ್ಲಿ. ಯಾಕಂತ ಹೇಳಿದ್ರೆ ಇಂಡಸ್ಟ್ರೀಸ್ ಅನ್ನೋ ಕಾನ್ಸೆಪ್ಟು ತುಂಬ ಲೆಂತಿ ಕಾನ್ಸೆಪ್ಟು. ಸೊ ಅವ್ರು ಹೇಗೆ ಬೇಕಾದರೂ ಕೇಳ್ಬೋದು. ಟೋಟಲ್ ಆಗಿ ಇಂಡಸ್ಟ್ರೀಸ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವೆಶನು, ಸ್ಟೇಟ್ ಎನಿ 4 ಫೀಚರ್ಸ್ ಆಫ್ ಗೌರ್ನಮೆಂಟ್ ಕಂಪೆನೀಸ್. ಗೌರ್ನಮೆಂಟ್ ಕಂಪೆನೀಸಿನ 4 ಫೀಚರ್ಸ್ ನೋಡಿ. ಗೌರ್ನಮೆಂಟ್ ಕಂಪೆನೀಸ್ ಆಗಿರಬಹುದು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಸ್ಟ್ಯಾಚುಟರಿ ಕಾರ್ಪೊರೇಷನ್ ಆಗಿರಬಹುದು, ಇದೆಲ್ಲ ಕಾನ್ಸೆಪ್ಟು ಕೂಡ ತುಂಬ ಇಂಪಾರ್ಟೆಂಟು. ಮೂರರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಗೌರ್ನಮೆಂಟ್ ಕಂಪೆನೀಸ್ ಆರ್ ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ ಆರ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಈ ಮೂರು ಕಾನ್ಸೆಪ್ಟಲ್ಲಿ ಯಾವುದಾದ್ರೂ ಒಂದನ್ನು ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಪ್ರಿಪೇರ್ ಆಗಿ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಕ್ಲಾಸಸ್ ಆಫ್ MOA, ಮೆಮೋರಾಂಡಮ್ ಆಫ್ ಅಸೋಸಿಯೇಷನ್. ಈ ಕಾನ್ಸೆಪ್ಟ್ ಮೇಲೂ ಕೂಡ ಒಂದು ಕ್ವಶನ್ನು ಇದ್ದೇ ಇರುತ್ತೆ. ಮೆಮೋರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಏನು ನೇಮ್ ಕ್ಲಾಸು, ಆಬ್ಜೆಕ್ಟ್ ಕ್ಲಾಸು ಎಲ್ಲ ಬರ್ತಾ ಹೋಗುತ್ತಲ್ಲ, ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್ ಕ್ವೆಶನು, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆನ್ಲೈನ್ ಟ್ರಾನ್ಸಾಕ್ಷನ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ಪು ನೀಟಾಗಿ ಹೇಳ್ತಾ ಹೋಗಿದಾರಲ್ಲ, ಆ ಸ್ಟೆಪ್ ವೈಸ್ ಏನು ಮಾಡ್ತಾ ಹೋಗಬೇಕು ನೀವು ಬರಿತಾ ಹೋಗಬೇಕು.
ಟು ಎಕ್ಸ್ಪ್ಲೈನ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ಶೇರ್ ಹೋಲ್ಡರ್ಸು ಕನ್ಸ್ಯೂಮರ್ಸು ಅಂತ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಯಾರನ್ನು ಬೇಕಾದರೂ ಕೇಳ್ಬೋದು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾನ್ಸೆಪ್ಟೇ ಇಂಪಾರ್ಟೆಂಟು. ಸೊ ಈ ಕಾನ್ಸೆಪ್ಟನ್ನ ಕೂಡ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಲ್ರೆಡಿ ಹೇಳಿದಾಗಲೇ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಮೆರಿಟ್ಸ್ ಆದರೂ ಕೇಳಬಹುದು, ಡಿಮೆರಿಟ್ಸ್ ಆದರೂ ಕೇಳಬಹುದು. ಕಾನ್ಸೆಪ್ಟು ಇಂಪಾರ್ಟೆಂಟು ಸೆಕ್ಷನ್ ಸಿಗೆ. ಹೇಗೆ ಆನ್ಲೈನ್ ಟ್ರಾನ್ಸಾಕ್ಷನಿನ ಪ್ರೊಸೀಜರ್ನ ಕೇಳ್ತಾರೆ, ಅದೇ ರೀತಿ ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಇ ಬಿಸ್ನೆಸ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಇ ಬಿಸ್ನೆಸ್ ಅಂತ ಕೇಳ್ಬೋದು. ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎನಿ 4 ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಕಾನ್ಸೆಪ್ಟ್ ಮೇಲೆ ಒಂದು ಕೇಳ್ತಾರೆ, ಗೊತ್ತಿದೆಯಲ್ಲ, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಆಗಿರಬಹುದು, ಅಥವಾ ಇಲ್ಲೇನು ಕೇಳಿದ್ದಾರೆ, ಎನಿ 4 ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ಪ್ರಿನ್ಸಿಪಲ್ಸ್ನ ಸೆಕ್ಷನ್ ಡಿಯಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಅದು ಲೆಂತಿ ಕ್ವಶನ್ ಆಗಿರೋದ್ರಿಂದ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕೇಳೋದಾದರೆ ಲೈಫ್ ಇನ್ಶೂರೆನ್ಸ್ ಮೇಲೆ ಟೈಪ್ಸನ್ನು ಕೇಳ್ತಾರೆ. ನೆಕ್ಸ್ಟು, ಎಕ್ಸ್ಪ್ಲೈನ್ ಎನಿ 4 ಟೈಪ್ಸ್ ಆಫ್ ಡಿಬೆಂಚರ್ಸ್. ಈ ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟು. ಸೊ ನಾನಿವಾಗ ನಿಮಗೆ ಏನು ಸ್ಟಾರ್ಟಿಂಗಿಂದ ಹೇಳ್ತಾ ಬಂದಿದ್ದೀನಲ್ಲ, ಬಿಸ್ನೆಸ್ ರಿಸ್ಕ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಸೆಕ್ಷನ್ ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಎರಡಕ್ಕೂ ಬರುತ್ತೆ, ಓದ್ಕೋಬೇಕು. ಕೋಆಪರೇಟಿವ್ ಸೊಸೈಟಿನೂ ಅಷ್ಟೇ, ಓದ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಸೆಕ್ಷನ್ ಡಿಯಲ್ಲಾದರೂ ಕೇಳ್ತಾರೆ, ಸೆಕ್ಷನ್ ಸಿಯಲ್ಲಾದರೂ ಒಂದು ಕಡೆ ಕೇಳೇ ಕೇಳ್ತಾರೆ. ಜಾಯಿಂಟ್ ವೆಂಚರ್ ಕಾನ್ಸೆಪ್ಟ್ ಅಂತೂ 100% ಗ್ಯಾರಂಟಿ ಇದ್ದೇ ಇರುತ್ತೆ, ಡೈರೆಕ್ಟ್ ನೋಡ್ಕೋಬೇಕು. ನೆಕ್ಸ್ಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆಗಿರ್ಬೋದು, ಈ ಬಿಸ್ನೆಸ್ಸಿನ ಬೆನಿಫಿಟ್ಸ್ ಆಗಿರ್ಬೋದು, ಲಿಮಿಟೇಷನ್ಸ್ ಆಗಿರ್ಬೋದು, ಎರಡು ಇಂಪಾರ್ಟೆಂಟು. ನೆಕ್ಸ್ಟು, ಇಂಡಸ್ಟ್ರೀಸು. ಇಂಡಸ್ಟ್ರೀಸ್ ಕಾನ್ಸೆಪ್ಟನ್ನ ನೀಟಾಗಿ ನೋಡ್ಕೊಳ್ಳಿ. ಇಂಡಸ್ಟ್ರಿ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆ ಫುಲ್ಲು ಚಾರ್ಟ್ ಏನು ಬರುತ್ತಲ್ಲ ಅಷ್ಟೂ ಕೂಡ ನೀಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಹೇಗೆ ಬೇಕಾದರೂ ಡಿವೈಡ್ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಸೆಕ್ಷನ್ ಡಿಯಲ್ ಕೇಳಿದ್ರಂತೂ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು, ಗವರ್ನಮೆಂಟ್ ಕಂಪನೀಸ್ ಆಗಿರ್ಬೋದು, ಸ್ಟ್ಯಾಚುಟರಿ ಕಾರ್ಪೊರೇಷನ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಗಿರ್ಬಹುದು, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರಬಹುದು. ನೆಕ್ಸ್ಟು, ಇನ್ಶೂರೆನ್ಸ್ ಕಾನ್ಸೆಪ್ಟ್ ಆಗಿರಬಹುದು. ಇದಿಷ್ಟು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಸೆಕ್ಷನ್ ಸಿಯಲ್ಲಿ ಕೇಳುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಓದೋದ್ರಿಂದ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ದೆನ್ PUC ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿಯ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ಸದ್ಯದಲ್ಲಿ ಎಕ್ಸಾಮ್ ಬಂದಿರೋ ಕಾರಣಕ್ಕೆ ಇದಕ್ಕೆ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಹೇಳಿದ್ದೀನಿ. ಆದರೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಆಲ್ರೆಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗಿ ವಾಚ್ ಮಾಡಿ, ನಿಮಗೆ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈವನ್ ಅಕೌಂಟೆನ್ಸಿ ಕೂಡ ನೀವು ಹೋಗಿ ವಾಚ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ, ಲಿಂಕ್ ಮೂಲಕ ಬೇಕಾದರೂ ನೀವು ಹೋಗಿ ವಾಚ್ ಮಾಡಬಹುದು. ಇವರಿಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಕೀಪ್ ವಾಚಿಂಗ್. ಆಲ್ ದ ಬೆಸ್ಟ್. ಗುಡ್ ಲಕ್.